ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 1.76 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿ ಅನ್ವಯ ಪಾರದರ್ಶಕ ವ್ಯವಹಾರ ನಡೆಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಗರ್ಬುಡೆ ಹೇಳಿದರು. ಇಲ್ಲಿನ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ನ 61ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ಮನೆ ಕಟ್ಟಲು ಹಾಗೂ ವಾಹನ ಖರೀದಿಸಲು ವಿಶೇಷ ಬಡ್ಡಿದರ ಸಾಲ ಯೋಜನೆ ಜಾರಿಗೊಳಿಸಿ ಯಶಸ್ವಿಯಾಗಿದ್ದು, ಈ ಎರಡೂ ಯೋಜನೆಯಡಿ ಸುಮಾರು 22 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಎಂದರು. ವಿಶೇಷವಾಗಿ ಮಾರ್ಚ್ ಅಂತ್ಯಕ್ಕೆ ಸದಸ್ಯರ ಸಾಲಗಾರರು ಸಾಲ ಕಂತು ಬಡ್ಡಿ ತುಂಬಿದವರಿಗೆ ವಿಶೇಷ ಬಡ್ಡಿ ರಿಯಾಯಿತಿ ಯೋಜನೆ ಜಾರಿಗೊಳಿಸಿ 1917 ಫಲಾನುಭವಿಗಳಿಗೆ 45 ಲಕ್ಷ ರೂಪಾಯಿ ಬಡ್ಡಿ ರಿಯಾಯಿತಿ ನೀಡಲಾಗಿದೆ ಎಂದರು. ಬ್ಯಾಂಕಿನ ಒಟ್ಟು ಷೇರು ಬಂಡವಾಳ 7.48 ಕೋಟಿ ರೂಪಾಯಿ, 31.92 ಕೋಟಿ ರೂಪಾಯಿ ನಿಧಿಗಳು, 200.77 ಕೋಟಿ ರೂಪಾಯಿ ಠೇವು, ಬ್ಯಾಂಕಿನ ಸಾಲ 106.70 ಕೋಟಿ. ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಒಟ್ಟು ಆದಾಯ 20.59 ಕೋಟಿ ರೂಪಾಯಿ ಇದ್ದು ಸುಮಾರು 1.76 ಕೋಟಿ ರೂಪಾಯಿಗಳಷ್ಟು ನಿವ್ವಳ ಲಾಭ ಗಳಿಸಿದೆ ಎಂದರು. ಎಲ್ಲ ಗ್ರಾಹಕರಿಗೂ, ಸದಸ್ಯರಿಗೂ, ನಿರ್ದೇಶಕ ಮಂಡಳಿಗೂ, ಸಿಬ್ಬಂದಿಯರಿಗೂ ಕೃತಜ್ಞತೆಗಳು. ಹಾಗೂ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿಸಿದ ಸಾಲಗಾರ ಸದಸ್ಯರ ಸಹಕಾರ ಅವಿಸ್ಮರಣೀಯವಾಗಿದೆ. ವರದಿ ವರ್ಷದಲ್ಲಿ ಮನೆ ಕಟ್ಟಲು, ಖರೀದಿಸಲು ಹಾಗೂ ಹೊಸ ವಾಹನ ಕೊಳ್ಳಲು ವಿಶೇಷ ಬಡ್ಡಿ ದರ ಸಾಲ ಯೋಜನೆ ಜಾರಿಗೊಳಿಸಿ ಯಶಸ್ವಿಯಾಗಿದ್ದು, ಈ ಎರಡು ಯೋಜನೆಗಳಡಿ 22 ಕೋಟಿ ಸಾಲ ವಿತರಿಸಲಾಗಿದೆ. ಹಾಗೂ ಪ್ರಸಕ್ತ ವರ್ಷ ಅವಧಿಯಲ್ಲಿ ಹೊಸ ವಾಹನ ಸಾಲ ಯೋಜನೆ ಮುಂದುವರಿಸಿದ್ದಲ್ಲದೆ ಉದ್ಯಮ ಉತ್ತೇಜನ ಹಾಗೂ ವೃದ್ಧಿಗಾಗಿ ಎರಡು ಹೊಸ ಸಾಲ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಅದರ ಲಾಭ ಪಡೆಯುವಿರೆಂದು ಆಶಿಸುತ್ತೇನೆ. ವರದಿ ವರ್ಷದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಅಂತಿಮಕ್ಕೆ ಸದಸ್ಯ ಸಾಲಗಾರರ ಸಾಲ ಕಂತು ಹಾಗೂ ಬಡ್ಡಿ ತುಂಬಿದವರಿಗೂ ಸಹ ವಿಶೇಷ ಬಡ್ಡಿ ರಿಯಾಯಿತಿ ಯೋಜನೆಯಡಿ ಜಾರಿಗೊಳಿಸಿ ರಿಯಾಯಿತಿ ನೀಡಲಾಗಿದೆ. ದಿನಾಂಕ 31/3/21ಕ್ಕೆ ಬ್ಯಾಂಕಿನ ಒಟ್ಟು ಷೇರು ಬಂಡವಾಳ 7.48 ಕೋಟಿ, ಒಟ್ಟು ನಿಧಿಗಳು 31.92 ಕೋಟಿಗಳು, ಠೇವುಗಳು 800.77 ಕೋಟಿ, ಬ್ಯಾಂಕಿನ ಒಟ್ಟು ಸಾಲ 106.70 ಕೋಟಿ, ಒಟ್ಟು ಗೊಂತಾವಣೆಗಳು 125.12 ಕೋಟಿ. ಪ್ರತ್ಯಕ್ಷ ಸಾಲಿನಲ್ಲಿ ಬ್ಯಾಂಕಿನ ಒಟ್ಟು ಆದಾಯ 20.59 ಕೋಟಿ, ನಿವ್ವಳ ಲಾಭ 1.76 ಕೋಟಿ ಆಗಿರುತ್ತದೆ. ಹಾಗೂ ಬ್ಯಾಂಕಿನ ಎಲ್ಲ ವ್ಯವಹಾರಗಳಲ್ಲಿ ಹೆಚ್ಚಳವಾಗಿರುವುದು ನಿಜವಾಗಿ ಎಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ದಿನಾಂಕ 31/3/21ಕ್ಕೆ ಬ್ಯಾಂಕಿನ ಸಾಮಾನ್ಯವಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಸದಸ್ಯರಿಗೆ ಗ್ರಾಹಕರಿಗೆ ಅನುಕೂಲಕರವಾದ ಅವಶ್ಯಕ ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ಬ್ಯಾಂಕ್ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅದಕ್ಕೆ ತಮ್ಮೆಲ್ಲ ಸಹಕಾರವೇ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅನಿಲ್ ಸದಲ್ಗೆ, ಯಶವಂತ್ ಮಿರ್ಜೆ, ಈರಪ್ಪ ಹಂಪಣ್ಣವರ್, ಮಹಾವೀರ್ ಪಾಟೀಲ್, ರವಿಕುಮಾರ್ ರೋಕಡೆ, ಅಶೋಕ್ ದಾನ್ವಾಡೆ, ಅಮರನಾಥ್ ಬಸರ್ಗಿ, ಮಾಲಾ ದೇಸಾಯಿ, ಮಹೇಶ್ ಲಡಗೆ, ಜಿತೇಂದ್ರ ಸಾಂಗ್ಲೆ, ಗಂಗಾಧರ್ ಮಗೆನ್ನವರ್, ಬಿಎ ಭೋಜಕರ್ ಉಪಸ್ಥಿತರಿದ್ದರು. ಪ್ರಧಾನ ವ್ಯವಸ್ಥಾಪಕ ಕೆಎನ್ ಕುಂಬಾರ್ ವರದಿ ವಾಚಿಸಿದರು. ಸಂಸ್ಥೆಯ ನಿರ್ದೇಶಕ ಮಹಾಂತೇಶ್ ಭಾತೆ ವಂದಿಸಿದರು. ಮುಂದಿನ ವರ್ಷಕ್ಕೆ 7 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿತ್ತು. ಇತರ ಆದಾಯ 50 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿತ್ತು.
ಮುಂದಿನ ವರ್ಷಕ್ಕೆ 55 ಲಕ್ಷ ರೂಪಾಯಿ ಅಂದಾಜು ಮಾಡಿದೆ. ಒಟ್ಟು ಮುಂದಿನ ವರ್ಷಕ್ಕೆ ಅಂದಾಜು ಮಾಡಲಾದ ಆದಾಯ 22.61 ಲಕ್ಷ. ಇನ್ನು ಖರ್ಚಿನ ವಿವರ ಕೇವಲ ಏನು ಪಟ್ಟಿ ಮತ್ತು ಕಮಿಷನ್ 11 ಕೋಟಿ ಅಂದಾಜು ಮಾಡಲಾಗಿತ್ತು. 11.78 ಲಕ್ಷ ಪ್ರತ್ಯಕ್ಷವಾಗಿದೆ. ಮುಂದಿನ ವರ್ಷಕ್ಕೆ ಅಂದಾಜು ಮಾಡಿದ್ದು 12.25 ಲಕ್ಷ. ಸಾಲದ ಮೇಲೆ ಬಡ್ಡಿ ರಿಯಾಯಿತಿ 50 ಲಕ್ಷ ಅಂದಾಜು ಮಾಡಲಾಗಿದ್ದು. 1.8 ಲಕ್ಷ 2,140 ಖರ್ಚು. ನಿರ್ದೇಶಿತ ಸಮಯಕ್ಕೂ ಅಧ್ಯಯನ ಸಿಬ್ಬಂದಿ ತರಬೇತಿ ಇತ್ಯಾದಿ 2 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದ್ದು. 35,000 ರೂಪಾಯಿ ಖರ್ಚಾಗಿದೆ. ಮುಂದಿನ ವರ್ಷಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದೆ. ಎಂ ಪಿ ಆಗಿ ಇತರ 5 ವರ್ಷಗಳು 1.10 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದ್ದು. 1.52 ಲಕ್ಷ 78,000 ರೂಪಾಯಿ ಪ್ರತ್ಯಕ್ಷ ಖರ್ಚಾಗಿದೆ. ಮುಂದಿನ ವರ್ಷಕ್ಕೆ 1.30 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದೆ. ಆದಾಯ ತೆರಿಗೆ 55 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದ್ದು. 58 ಲಕ್ಷ ರೂಪಾಯಿ ಪ್ರತ್ಯಕ್ಷ ವೈಯಕ್ತಿಕ ತುಂಬಲಾಗಿದೆ. ಮುಂದಿನ ವರ್ಷಕ್ಕೆ 65 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದೆ. ಇತರ ಖರ್ಚುಗಳು 55 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದ್ದು. 40,99,627 ರೂಪಾಯಿ 63 ಲಕ್ಷ ಪ್ರತ್ಯಕ್ಷ ಖರ್ಚಾಗಿದೆ. ಮುಂದಿನ ವರ್ಷಕ್ಕೆ 55 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದೆ. ಅಂದಾಜು ಲಾಭ 1.50 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದ್ದು. 1.76,77,780 ರೂಪಾಯಿ ನಿವ್ವಳ ಲಾಭವಾಗಿದೆ. ಮುಂದಿನ ವರ್ಷಕ್ಕೆ 1.80 ಲಕ್ಷ ರೂಪಾಯಿ ಅಂದಾಜು ಮಾಡಲಾಗಿದೆ. ಹಾಗೂ ಕೆಲವೊಂದು ಖರ್ಚುಗಳಲ್ಲಿ 11, 12, 2, 5, 5, 3 ಹಾಗೂ 14 ಹೆಚ್ಚಿನ ಖರ್ಚಾಗಿದೆ. ಅದಕ್ಕೆ ತಮ್ಮ ಅನುಮೋದನೆ